ಸೇರ್ಪಡೆ.
ಇವತ್ತು ಪ್ರಚಾರದ ಈ ರ್ಯಾಲಿಗೆ ಇಷ್ಟೊಂದು ಜನ ಕೇವಲ 3 ತಾಸಿನಲ್ಲಿ ಬರ್ತಾರೆ ಅಂತ ನಾನು ಖಂಡಿತವಾಗಿ ಎಣಿಸಿರಲಿಲ್ಲ. ಇದು ಐತಿಹಾಸಿಕ ರ್ಯಾಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎರಡು ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಸಮ್ಮಿಲನ ಆಗಿರೋದು ನೋಡಿದ್ರೆ ಕುಳ್ರಿಗೂ ಕುಳ್ರಿಗೆ ಕಣ್ಣು ಬಂದಿದೆ, ಕುಂಟ್ರಿಗೆ ಕಾಲ್ ಬಂದಿದೆ, ಓಟ್ ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರು. ವಿಜಯೇಂದ್ರ ಅವರೇ ಎಣಿಸಿರ್ಲಿಲ್ಲ ಹರಿಹರದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಬೆಂಬಲ ಸಿಗುತ್ತೆ ಅಂತ. ಅಲ್ಲಿ ಈಗ JDS ಮತ್ತು BJP ಎರಡು ಒಂದಾದ ಮೇಲೆ ಇಲ್ಲಿ 125,000 ಹೆಚ್ಚು ಮತಗಳನ್ನ BJP ಅಭ್ಯರ್ಥಿಗೆ ಕೊಡ್ತೇವೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಭರವಸೆ ಕೊಡ್ತೇವೆ. ನಿಜ ಇವತ್ತು ಕ್ಷೇತ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಖಂಡಿತ. ಈ ವಾತಾವರಣದಲ್ಲಿ ಕೂಡ ನಾವು BJP ಅಭ್ಯರ್ಥಿಗೆ ಅತಿ ಹೆಚ್ಚು ಮತಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಸಫಲ ಆಗತ್ತೆ ಖಂಡಿತ. ಏನು ಇವತ್ತು ಹಿಂದಿನ ಸರ್ಕಾರದಲ್ಲಿ ಅತಿ ಹೆಚ್ಚು ಕೆಲಸ ಕಾಮಗಾರಿಗಳು ಆಗಿದ್ದಾವೆ, ಇವತ್ತು ಕುಂಠಿತ ಆಗಿದ್ದಾವೆ. ಕಾಂಗ್ರೆಸ್ ಸರ್ಕಾರ ನಾಡು ಮತ್ತು
ನಾಡಿನ ರಕ್ಷಣೆ ಮಾಡೋದ್ರಲ್ಲಿ, ನಾಡಿನ ಜನರ ರಕ್ಷಣೆ ಮಾಡೋದ್ರಲ್ಲಿ, ಪ್ರಾಣ ರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ. ಕನ್ನಡ ಭಾಷೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕರ್ತರನ್ನ ಜೈಲ್ಗಟ್ಟಿದೆ. ಕನ್ನಡದ ನಾಡಿನ ಜನರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಇವತ್ತು ಗ್ಯಾರಂಟಿಯ ಮೂಲಕ ಜನರನ್ನ ಗೆಲ್ಲಬೇಕು ಅಂತ ಹೊರಟಿದೆ. ಗ್ಯಾರಂಟಿ ವಿಫಲ ಆಗಿದೆ. ಆದರೆ ಗಾಯತ್ರಿ ಸಿದ್ದೇಶ್ವರ ಅವರು ಮತ್ತು MP ಆಗ್ತಕ್ಕಂಥದ್ದು ಗ್ಯಾರಂಟಿ, ಮೇಲೆ ಪ್ರಧಾನಿಗಳು ಮತ್ತೊಮ್ಮೆ ಮೋದಿ ಆಗ್ತಕ್ಕಂಥದ್ದು ಗ್ಯಾರಂಟಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಇವತ್ತು ಕಾಂಗ್ರೆಸ್ನವರು ಅನೇಕ ಪೊಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ಆ ಭರವಸೆಗಳಿಗೆ ಇವತ್ತು ಮತದಾರರು ಮಾರು ಹೋಗ್ಬಾರ್ದು, ಮೋಸ ಹೋಗ್ಬಾರ್ದು. ಪಕ್ಕದಲ್ಲೇ ಮಂತ್ರಿಗಳಿರ್ತಕ್ಕಂಥವ್ರು ಈ ಕ್ಷೇತ್ರಕ್ಕೆ ಯಾವ ಅನುದಾನವನ್ನು ಕೂಡ ಕೊಡಲಿಲ್ಲ, ಯಾವ ಹಿತವನ್ನು ಬಯಸಲಿಲ್ಲ, ಯಾವ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಕೇವಲ ಓಟಿಗಾಗಿ ಇವತ್ತು ಹರಿಹರ ಕ್ಷೇತ್ರವನ್ನೇ ಗುರಿಯನ್ನಾಗಿ ಇಟ್ಕೊಂಡಿದ್ದಾರೆ. ಖಂಡಿತ ನಿಮಗೆ ಓಟ್ ಸಿಗೋದಿಲ್ಲ ಇಲ್ಲಿ. ಕೆಲವೇ ಕೆಲವು ಮತಗಳನ್ನು ಬಿಟ್ಟರೆ ಇವತ್ತು ಸಂಪೂರ್ಣವಾಗಿ BJPಗೆ, ಕಮಲಕ್ಕೆ ಓಟ್ ಸಿಗ್ತವೆ ಅನ್ನೋದು ಗ್ಯಾರಂಟಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಹೆಚ್ಚು ಮಾತನಾಡ್ತಕ್ಕಂಥದ್ದು ಏನಿಲ್ಲ. ಇವತ್ತು ದೇಶದ ಪ್ರಧಾನಿಯವರು ದೇಶದ ಜನರ ಭಾವನೆಯನ್ನು ಗೆದ್ದಿದ್ದಾರೆ, ಮನಸ್ಸನ್ನು ಮುಟ್ಟಿದ್ದಾರೆ. ಶ್ರೀರಾಮ ಮಂದಿರವನ್ನು ಕಟ್ಟಿ ಸಮರ್ಪಣೆ ಮಾಡೋದ್ರ ಮೂಲಕ ದೇಶಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಜನರ ಭಾವನೆಯನ್ನು ಗೆದ್ದಿದ್ದಾರೆ. ಏನು ಕಾಂಗ್ರೆಸ್ನವರು ಭಾರತ್ ಜೋಡೋ ಭಾರತ್ ಜೋಡೋ, ಎಲ್ಲಿದೆ ಭಾರತ್ ಜೋಡೋ? ಜೋಡನೂ ಇಲ್ಲ, ಏನೂ ಇಲ್ಲ. ಇವತ್ತೆಲ್ಲ ತೋಡೋ ತೋಡೋ ತೋಡೋ. ಖಂಡಿತವಾಗಿ ನಾವು ಗೆದ್ದೇ ಗೆಲ್ತೀವಿ. ಯಾವತ್ತು ದೇವೇಗೌಡರು ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟರು ಅವತ್ತೇ ಈ ಚಿತ್ರಣ ಬದಲಾಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಇವತ್ತು ಕಾಂಗ್ರೆಸ್ನ ಮುಖಂಡರುಗಳು ಕ್ಷೇತ್ರದ ವಿಚಾರವಾಗಿ ಅನೇಕ ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲಿದ್ದೀರಪ್ಪ, ಎಲ್ಲಿದ್ದೀರಿ? ಈ ಚುನಾವಣೆ ಬಂದ ತಕ್ಷಣ ಬೈರನ್ಪಾದ್ ನೆನಪಾಗತ್ತೆ ನಿಮಗೆ, ಅಗಸನ್ ಕಟ್ಟೆ ಕತೆ ಎಲ್ಲೋಯ್ತು. ಇದೇ ಮಂತ್ರಿಗಳು 2018 ಬಂದು ಚುನಾವಣೆ ಪೂರ್ವದಲ್ಲಿ ದಿಕ್ ನೋಡಿ ದೆಸೆ ನೋಡಿ ಅಗಸನ್ ಕಟ್ಟೆ ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲೋದ್ರಪ್ಪ, ಎಲ್ಲೋದ್ರಿ? ಕಾಂಗ್ರೆಸ್ನ ಅಭ್ಯರ್ಥಿಗಳು ಚುನಾವಣೆ ಪೂರ್ವದಲ್ಲಿ ಇದೇ ಸರ್ಕಲ್ ನಲ್ಲಿ ಎಲ್ಲರೂ ನಿಲ್ಸಿ ಸೈನ್ ಹಾಕ್ಸಿ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂದಿದ್ರಲ್ಲಪ್ಪ. ಈಗ ನಿಮ್ಮದೇ ಸರ್ಕಾರ ಐತಿ, ಎಲ್ಲೈತಪ್ಪ ಮೆಡಿಕಲ್ ಕಾಲೇಜು? ಕೊಂಡಜ್ಜಿ ಕೆರೆ ನೀರು ತುಂಬಿಸ್ಲಿಲ್ಲ, ಕುಮಾರನಹಳ್ಳಿ ಕೆರೆ ನೀರು ತರಲಿಲ್ಲ, ಹರಿಹರಕ್ಕೆ ಅಭಿವೃದ್ಧಿ ಮಾಡಲಿಲ್ಲ, ಹರಿಹರಕ್ಕೆ ಒಂದು ಬಿಡಿ ಕಾಸು ಕೊಡಲಿಲ್ಲ. ಸುಮ್ಮನೆ ಸುಳ್ಳು ಭರವಸೆ ಕೊಡೋದು, ಸುಳ್ಳು ಹೇಳೋದು, ಮಾತು ಕೊಡೋದು. ಇಲ್ಲೇನೋ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಕಾರಿಡಾರ್ ಯಾರಪ್ಪ ಮಾಡಬೇಕಾಗಿರೋದು? ಕೇಂದ್ರ ಸರ್ಕಾರದವರು. ಖಂಡಿತ ಮುಂದೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆದಮೇಲೆ ಹರಿಹರಕ್ಕೆ ಭರ್ಪೂರ್ ಯೋಜನೆಗಳನ್ನು ತರ್ತಾರೆ ಅನ್ನೋ ವಿಶ್ವಾಸ ಇದೆ. ಅದರಲ್ಲೂ ವಿಜೇಂದ್ರ ಅವರು ಅಧ್ಯಕ್ಷರಾದ್ಮೇಲೆ ಹರಿಹರಕ್ಕೆ ವಿಶೇಷ ಕಣ್ಣಿಟ್ಟಿದ್ದಾರೆ. ಖಂಡಿತ ಹೆಚ್ಚಿನ ಅನುದಾನವನ್ನು ಕೊಡಿಸೋದ್ರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಪೊಳ್ಳು ಭರವಸೆಗಳಿಗೆ, ಸುಳ್ಳು ಮಾತುಗಳಿಗೆ, ಕಾಂಗ್ರೆಸ್ನವರು ಕೊಡ್ತಕ್ಕಂಥ ಸುಳ್ಳು ಏನು ಬೋಗಸ್ ಗ್ಯಾರಂಟಿಗಳಿಗೆ, ಈ ಗ್ಯಾರಂಟಿಗಳು ಬಂದ ಮೇಲೆ ಈ ಕ್ಷೇತ್ರದ ಈ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಹಾಗಾಗಿ ಜನರು ಈ ಗ್ಯಾರಂಟಿಗಳನ್ನು ತಿರಸ್ಕರಿಸಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಮಾಡ್ತಕ್ಕಂಥದ್ದು ಗ್ಯಾರಂಟಿ ಅನ್ನೋದನ್ನು ತೋರಿಸ್ಕೊಡ್ರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಪ್ರಚಾರದಲ್ಲಿ ಅನೇಕರು ಬಂದಿದ್ದೀರಿ, ಎಲ್ಲರೂ ಬಂದಿದ್ದೀರಿ. ನಾನು ಮಾತನಾಡುವ ಸಮಯ ಅಲ್ಲ, ನಾವು ಎಲ್ಲರೂ ಸೇರಿ ಕೆಲಸ ಮಾಡುವ ಸಮಯ. ಈಗ ಕಮಲದ ಗುರ್ತಿಗೆ ಓಟ್ ಕೊಟ್ಟು ಕೊಡಿಸೋದ್ರ ಮೂಲಕ ನಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನು ಕೊಡಿಸಿ ಗಾಯತ್ರಿ ಸಿದ್ದೇಶ್ವರ ಅವ್ರನ್ನ ಆಶೀರ್ವದಿಸಿ ಅವ್ರನ್ನ MPಯನ್ನಾಗಿ ಮಾಡಿ ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಅವ್ರನ್ನ ತೊಡಸ್ಕೊಳ್ಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ನಮ್ಮನ್ನೆಲ್ಲ ಉದ್ದೇಶಿಸಿ ಹರಿಹರ ಶಾಸಕರಾದಂತ ಜನಪ್ರಿಯ ಶಾಸಕರಾದಂತ ಹರೀಶಣ್ಣವರು ಮಾತಾಡಲಿದ್ದಾರೆ. ವಿಜಯಣ್ಣನವರು ಹರೀಶಣ್ಣವರು ಹುಟ್ಟುಹಬ್ಬಕ್ಕೆ ಬಂದು ಶಾಸಕರು ಮಾಡ್ತೀನಿ ಅಂತ ಹೇಳಿ ಅದನ್ನು ಉಳಿಸ್ಕೊಂಡಿದ್ರು. ಇವಾಗ ಗಾಯತ್ರಿ ಲೋಕೇಶ್ ಅವ್ರನ್ನ ಸಂಸ್ಕರಣ ಮಾಡ್ತಾರೆ ಅಂತಂದೇಳಿ ಹೇಳ್ತಾರೆ ಗಾಯತ್ರಿ ಸಿದ್ದೇಶ್ವರ ಅವರಿಂದ. ಈಗ ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಹೇಳಿದಾಗ ನನಗೊಂದು ಜ್ಞಾಪಕಕ್ಕೆ ಬಂತು. ನನ್ನ ಹುಟ್ಟುಹಬ್ಬದ ದಿನ ವಿಜೇಂದ್ರ ಅವರು ಒಂದು ಭವ್ಯ ಮೆರವಣಿಗೆಯ ಮೂಲಕ ಹರೀಶನ್ನು ಶಾಸಕರನ್ನಾಗಿ ಮಾಡಿ ಅಂತ ಅವರು ಶುಭ ಕೋರಿದರು. ಇವತ್ತು ವಿಶೇಷವಾಗಿ ನನ್ನ 41ನೇ ವರ್ಷದ
ವಿವಾಹ ವಾರ್ಷಿಕೋತ್ಸವ ದಿನ ಕೂಡ ಇವತ್ತು ವಿಜೇಂದ್ರ ಅವರು, ಇದೇ ರೀತಿ ಸಿದ್ದಣ್ಣವರು. ಆದರೆ ಭಾರಿ ವಿಶೇಷ ಅಂದರೆ ಈ ವೇದಿಕೆ ಮೇಲೆ ಹೆಚ್ಚು ಶಿವಶಂಕರ್ ಇರ್ತಕ್ಕಂಥದ್ದು. ಕಳೆದ 8 ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಎದುರಿಸತಕ್ಕಂಥದ್ದು ಶಿವಶಂಕರ್ ಅವ್ರ ತಂದೆಯವ್ರ ಜೊತೆ, ನಂತರ ಶಿವಶಂಕರ್ ಅವ್ರ ಜೊತೆ ಇವತ್ತು ನಾವೆಲ್ಲ ಒಟ್ಟಾಗಿದ್ದೇವೆ. ಕಾರಣ, ದೇಶದ ಉಳಿವಿಗಾಗಿ, ನಮ್ಮ ಧರ್ಮದ ಉಳಿವಿಗಾಗಿ, ಭಾರತೀಯರು ನೆಮ್ಮದಿಯಿಂದ ಬದುಕಲಿಕ್ಕಾಗಿ, ಭಾರತ ಅಭಿವೃದ್ಧಿ ರಾಷ್ಟ್ರ ಆಗಲಿಕ್ಕಾಗಿ ಇವತ್ತು ವಿಶ್ವ ಮಾನವ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ನಾವೆಲ್ಲ ಸಾಲಾಗಿ ನಿಂತಿದ್ದೇವೆ. ಬಂಧುಗಳೇ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಾನು ಮೇ 7 ಸಂಜೆಯ ತನಕ ತಾವೆಲ್ಲ ತಮ್ಮ ಸಮಯವನ್ನು ವಿಶ್ವದ ಮಾನವ, ವಿಶ್ವದ ಆಶಾಕಿರಣ ನರೇಂದ್ರ ಮೋದಿಜಿಯವ್ರಿಗಾಗಿ, ತಾವೆಲ್ಲ NDA ಅಭ್ಯರ್ಥಿಗಳಿಗೆ ಮತವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ 7ನೇ ತಾರೀಕು ಮೇ 7ನೇ ತಾರೀಕು ಮುಂಜಾನೆ 6 ಗಂಟೆಗೆ ಎದ್ದು ತಮ್ಮ ಬೂತ್ ಬಳಿಗೆ ಬಂದು ಆದಷ್ಟು BJP ಪರವಾದಂಥ ಮತಗಳನ್ನು ಕರೆತಂದು ಸಂಜೆಯ ತನಕ ತಾವು ಕರೆತಂದು ಮತದಾನ ಮಾಡಿಸ್ರಿ ಅಂತೇಳಿ ನಾನು ಇಲ್ಲಿ ಸೇರಿರ್ತಕ್ಕಂಥ JDS ಹಾಗೂ ಸೇರಿರ್ತಕ್ಕಂಥ JDS ಹಾಗೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳನ್ನು, ಕಾರ್ಯಕರ್ತರನ್ನು, ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತೇನೆ. 11:00 ಅಷ್ಟೊತ್ತಿಗೆ ಭಾರತೀಯ ಜನತಾ ಪಕ್ಷದ ಮತಗಳೆಲ್ಲ ಮತವಾಗಿ JDS ಹಾಗೂ BJPಯ ಎಲ್ಲ ಮತದಾರರನ್ನ ಕರೆತಂದು 11:00 ಅಷ್ಟೊತ್ತಿಗೆ ನಮ್ಮ ಮತದಾನ ಮುಗಿಯೋ ಅಂತ ಬರಬೇಕು. ಯಾಕೆಂದ್ರೆ ಈಗಾಗಲೇ 40-41 ಡಿಗ್ರಿ ಇದೆ. 11:00 ಮೇಲೆ ಮತದಾನ ಕೇಂದ್ರಕ್ಕೆ ಬರೋದು ಕಷ್ಟ ಆಗತ್ತೆ. ಆದಷ್ಟು ತಾವು 11:00 ಒಳಗೆ ಎಲ್ಲರನ್ನ ಮನೆಯಿಂದ ಕರೆದುಕೊಂಡು ಮತಗಟ್ಟೆ ಕರೆದುಕೊಂಡೋಗಿ ಕಮಲದ ಗುರುತಿಗೆ ಬಟನ್ ಒತ್ತುವುದರ ಮೂಲಕ 11:00 ಅಷ್ಟೊತ್ತಿಗೆ ಗೊತ್ತಾಗಬೇಕು ಪೋಲಿಂಗ್ ಆಫೀಸರ್ಗೆ, ಇದೇನಪ್ಪ ಕಮಲದ ಗುರುತು ಪೂರ್ತಿ ಒಳಗೋಗಿದೆ ಅನ್ನೋ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನಾಡುತ್ತಾ, ಬಂಧುಗಳೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನಾವು ನಮ್ಮ ಬೂತನ್ನು ನೋಡ್ಕೊಳ್ತಕ್ಕಂಥದ್ದು. ನಾವು ನಮ್ಮ ಬೂತ್ನಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಸಾಕು, ದೇಶದಲ್ಲಿ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಮಗ್ ಗೊತ್ತಿರ್ತಕ್ಕಂಥದ್ದು, ನನ್ನ ಬೂತ್ನಲ್ಲಿ ನಾನು 75-80% BJP ಓಟ್ ಕೊಡಿಸ್ತೀನಿ ಅಂತಕ್ಕಂಥದ್ದು ಮಾತ್ರ ನಮಗೆ ಗೊತ್ತಿರಲಿ ಬಂಧುಗಳೇ. ಹಾಗಾಗಿ ನೀವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು 10:30 ನಾವು ಈ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಮಾಡಿದ್ವಿ. ಕೇವಲ 10:30 ಇಷ್ಟೊತ್ತಿಗೆ ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ JDS ಹಾಗೂ BJP ಎಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿ ಬಂಧುಗಳಿಗೆ, ಹರಿಹರದ ಜನತೆಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿ ಅವರಿಗೆ ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಆತ್ಮೀಯ BJP ಹಾಗೂ JDS ಪಕ್ಷದ ಕಾರ್ಯಕರ್ತ ಬಂಧುಗಳೇ, BJP ಮತ್ತು JDS ಪಕ್ಷದ ಎಲ್ಲ ಮುಖಂಡರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ, ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲ, ಅದರ ಜೊತೆ ಜೊತೆಗೆ ಭಾರತ ದೇಶದ ಒಂದು ಸರ್ವಾಂಗೀಣ ಅಭಿವೃದ್ಧಿ, ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ದೇಶದಲ್ಲಿ ನರೇಂದ್ರ ಮೋದಿಜಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸಂಕಲ್ಪ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಜಿ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ BJP JDS ಪಕ್ಷ ಒಟ್ಟಾಗಿ ಒಂದಾಗಿ ರಾಜ್ಯದಲ್ಲಿ ಯಾವತ್ತು ಹೊರಡ್ತೋ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಪಕ್ಷದ ಒಂದು ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಆತ್ಮೀಯ ಬಂಧುಗಳೇ, ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡ
ರಾಹುಲ್ ಗಾಂಧಿ ಹಿಡಿದು ಎಲ್ಲ ಯಾವುದೇ ಮುಖಂಡ ಆಯ್ತು ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕ ಆಯ್ತು ನರೇಂದ್ರ ಮೋದಿಜಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟ ಒಂದು ಉತ್ತಮ ಆಡಳಿತವನ್ನ ಜನಪರವಾಗಿ ಕೊಟ್ಟಿರ್ತಕ್ಕಂಥ ಜನಪರವಾಗಿ ಆಡಳಿತ ಕೊಟ್ಟಿರ್ತಕ್ಕಂಥ ಕೀರ್ತಿ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಸಲ್ತದೆ. ನರೇಂದ್ರ ಮೋದಿಜಿಯವರು ಮೊನ್ನೆ ದಿನ ಬಿಜೆಪಿ ಮತ್ತು ಎನ್ಡಿಎ ಪಕ್ಷದ ಮ್ಯಾನಿಫೆಸ್ಟೋವನ್ನ ಒಂದು ಬಿಡುಗಡೆ ಮಾಡಿದ್ರು. ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು? ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ, ಮೇ ಇಸ್ ದೇಶ್ಕೋ ಜುಕ್ನೆ ನಹೀ ದೂಂಗಾ, ಮೇ ಇಸ್ ದೇಶ್ಕೋ ಜುಕ್ನೆ ನಹೀ ದೂಂಗಾ, ಮೇ ಇಸ್ ದೇಶ್ಕೋ ಕಭಿ ರುಕ್ನೆ ನಹೀ ದೂಂಗಾ ಅನ್ನೋ ಮಾತನ್ನ ಹೇಳಿದ್ದಾರೆ. ಬಂಧುಗಳು, ಮತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗುವ ಮುನ್ನ 2014 ಏನೋ ಹಿಂದೆ 10 ಆಡಳಿತ ನಡೆಸಿದಂತ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ದೇಶದ ಪ್ರಧಾನಮಂತ್ರಿ ಆಗಿದ್ರು. 10 ಯುಪಿಎ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ಕಂಡು ಕೇಳಿರಿದಂತ ಭ್ರಷ್ಟಾಚಾರ ದೇಶದಲ್ಲಿ ಆಗಿತ್ತು. 2G ಸ್ಕ್ಯಾಮ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಹಗರಣ, ಕೋಲ್ ಸ್ಕ್ಯಾಮ್ ಹಗರಣ, ದೇಶದಲ್ಲಿ ಇವತ್ತು 12,00,000 crore ಹೆಚ್ಚು ಹಗರಣ ಹಿಂದೆ ದೇಶದಲ್ಲಿ ನಡೆದಿತ್ತು. ಈ ಭಾರತಕ್ಕೆ ಉಜ್ವಲ ಭವಿಷ್ಯ ಇಲ್ಲ. ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥ ಯುವಜನತೆಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇದ್ರು. ಆದ್ರೆ 2014 ನಮ್ಮ ಹೆಮ್ಮೆ ನಾಯಕ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ, ಭಾರತವು ಕೂಡ ಅಭಿವೃದ್ಧಿಯಿಂದ ಮುಂದೆ ನಡೆದುಕೊಂಡು ಹೋಗ್ತಾ ಜಗತ್ತಿನ ಎಲ್ಲ ದೇಶಗಳ ಅಗ್ರಗಡ್ಡೆ ಸಾಲದಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನುವ ಒಂದು ವಿಚಾರವನ್ನ ಈ ದೇಶದ ಮುಂದೆ ಇಟ್ಟಂತ ನರೇಂದ್ರ ಮೋದಿಜಿಯವರು ಕಳೆದ 10 ಬಂಧುಗಳೇ, 10 ನರೇಂದ್ರ ಮೋದಿಜಿಯವರು ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಇವತ್ತು ಜಗತ್ತಿನ ಐದನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊಂದಿರ್ತಕ್ಕಂಥದ್ದು. ಕೋವಿಡ್ ನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಇತರ ರಾಷ್ಟ್ರಗಳು ಇನ್ನೂ ಆರ್ಥಿಕವಾಗಿ ಹಿನ್ನಡೆ ಆದರೂ ಸಹ ಭಾರತ ಇವತ್ತು 5 ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವರು ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಕಡೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಡವರಿಗೆ 10 ಅಕ್ಕಿನ ಕೊಡ್ತೇವೆ ಅಂತ ಹೇಳಿದ್ರು. 1 ಅಕ್ಕಿಯನ್ನು ಕೂಡ ಇವತ್ತರೂ ಕೊಟ್ಟಿಲ್ಲ. ಈ ರಾಜ್ಯದಲ್ಲಿ ದೇಶದಲ್ಲಿ ಬಡವರಿಗೆ 5 ಅಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದ್ರೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಎಲ್ಲ ಹಿಂದುಳಿದವರ ಏನೋ ಇವತ್ತು ಜನಾಂಗಗಳಿದ್ದಾವೆ. ಇವತ್ತು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅವರ ಕುಲ ಕಸಬುಗಳಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟು ಆ ಒಂದು ಸಮಾಜಗಳು ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು ಯುವ ಪೀಳಿಗೆ ಅಂತೇಳಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇವತ್ತು ಆರ್ಥಿಕ ಶಕ್ತಿಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಜಿಯವರ ಸಂಕಲ್ಪ 2047 ಭಾರತ ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮಬೇಕು. ಅರ್ಥ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವರಿಗೂ ಕೂಡ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿಗೂ ಸಹ ಕೇಂದ್ರದ ಯೋಜನೆಗಳು ತಲುಪಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಕೈಗಾರಿಕಾ ಕ್ಲಸ್ಟರ್ಗಳು ನಿರ್ಮಾಣ ಆಗಬೇಕು. ಇವತ್ತು ಫುಡ್ ಪಾರ್ಕ್ಗಳು ಬರಬೇಕು. ಇವತ್ತು ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳು ಕೂಡ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಇವತ್ತು ದಾವಣಗೆರೆ ಜಿಲ್ಲೆಗೆ ಬರಬೇಕು. ಅದರ ಮುಖ್ಯವ ಭಾರತ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಸಂಕಲ್ಪ ನಡೆಕೊಂಡು ಹೊರಟಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಬಂಧುಗಳೇ, ನರೇಂದ್ರ ಮೋದಿಜಿಯವರು ಒಂದು ಅಭಿವೃದ್ಧಿ ಸಂಕಲ್ಪವನ್ನ ಇಟ್ಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥ ಶುಭ ಸಂದರ್ಭದಲ್ಲಿ ತಮಗೆ ಗೊತ್ತಿರಲಿ, ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಇತರ ಪಕ್ಷ ಯಾವಾಗಲೂ ಸಹ 2 ಅಧಿಕಾರಕ್ಕೆ ಬಂದಿರಲಿಲ್ಲ. ಆದ್ರೆ ಮುಂದೆ ಜೂನ್ 4 ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ
ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಂಡಿಯಾ ಕೂಟ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ಕೇಂದ್ರದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತದೆ. ನರೇಂದ್ರ ಮೋದಿ ಜಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡೋದಾದ್ರೆ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ಮೇಲೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಬರಗಾಲ ಬರಗಾಲ. ಇವತ್ತು ರೈತರು ಬರಗಾಲದಿಂದ ಇವತ್ತು ಪರದಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಒಂದು ಬರ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇವತ್ತು ಕೇಂದ್ರದ ಅನುದಾನಕ್ಕೆ ಕಾಯ್ದೇನೆ ಏನು ಸಂಕಷ್ಟಕ್ಕೆ ಸೀಮಿತ ಆಗಿರ್ತಕ್ಕಂಥ ಸಂಕಷ್ಟಕ್ಕೊಳಗಾಗಿದ್ದಂತ ರೈತರು ಇವತ್ತು ಭತ್ತ ಮತ್ತು ಮೆಕ್ಕೆಜೋಳ ಇತರ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ಇವತ್ತು ಮಳೆಯಿಂದ ಸಂಕಷ್ಟದಲ್ಲಿದ್ದಾಗ 14,000 ರೂಪಾಯಿ ಪರ್ ಹೆಕ್ಟೇರ್ ಅನ್ನ ಕೊಡ್ತಕ್ಕಂಥ ಕೆಲಸ ಯಡಿಯೂರಪ್ಪ ಒಬ್ಬ ರೈತ ನಾಯಕ ಮಾಡಿದ್ರು. ಆರ್ಟಿಕಲ್ಚರ್ ಬೆಳೆದ ಇವತ್ತು ತೋಟಗಾರಿಕೆ ಬೆಳೆಗಳು ಏನ್ ಬೆಳೀತಾ ಇದ್ರು 24,000 ಪರ್ ಹೆಕ್ಟೇರ್ ಕೊಡ್ತಾ ಇದ್ರು ಯಡಿಯೂರಪ್ಪನವರು. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಭಿಕ್ಷೆ ಕೊಡೋ ರೀತಿಯಲ್ಲಿ 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾರೆ. 2,000 ರೂಪಾಯಿ ಇಂಥ ಬರಗಾಲದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಅಭಿವೃದ್ಧಿಗೆ 10,000 ಕೋಟಿ ಕೊಡ್ತೇನೆ ಅಂತ ಹೇಳ್ತಾರೆ. ಈ ನಾಡಿನ ನಾಡಿಗೆ ಸುತ್ತ ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಇವತ್ತು 4,000 ಕೋಟಿ ಇವತ್ತು ಕೊಡೋದಕ್ಕೆ ನಾಡಿನ ಮುಖ್ಯಮಂತ್ರಿಗಳು ಆಗ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳೆಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಲ್ಲಿ 500 ಕೋಟಿಗೂ ಹೆಚ್ಚು ಅನುದಾನ ಕೊಟ್ಟು ಹಜ್ ಭವನ ಮಾಡಿದ್ರು, ಹಜ್ ಭವನಕ್ಕೆ ಅವಕಾಶ ಮಾಡಿಕೊಟ್ಟರು. ಇವತ್ತು ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಆದ್ಮೇಲೆ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ಗೌರವದಿಂದ ಕಾಣ್ತಾರೋ ಅಲ್ಪಸಂಖ್ಯಾತ ಮಹಿಳೆಯರಿಗೂ ಕೂಡ ಗೌರವನ ಕೊಡಬೇಕು ಅಂತ ಟ್ರಿಪಲ್ ತಲಾಖ್ ಅನ್ನ ತೆಗೆದಾಕ್ತಕ್ಕಂತ ಒಂದು ಕೆಲಸವನ್ನು ನರೇಂದ್ರ ಮೋದಿ ಜಿ ಅವರು ಮಾಡಿದ್ದಾರೆ. ನರೇಂದ್ರ ಮೋದಿ ಜಿ ಅವರು ಮಾಡಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ತುಷ್ಟೀಕರಣ ಮಾಡ್ಕೊಂಡು ಹೊರಟಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಗದ್ದುಗೆಟ್ಟಿರ್ತಕ್ಕಂಥದ್ದು. ಮೊನ್ನೆ ಹುಬ್ಳಿನಲ್ಲಿ ಹಿಂದೂ ಯುವತಿ ಹತ್ಯೆ ಆಗ್ತದೆ ಮುಖ್ಯಮಂತ್ರಿ ಹೇಳಿಕೆ ಕೊಡ್ತಾರೆ. ಇವತ್ತು ವೈಯಕ್ತಿಕ ಕಾರಣಕ್ಕೆ ಹುಡುಗಿ ಆತ್ಮಹತ್ಯೆ ಇವತ್ತು ಮರಣರಾಗಿದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇದು ದುರಂತ. ಇವತ್ತು ಈ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಗೌರವ ಇಲ್ಲ, ಈ ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಇಲ್ಲ. ನನ್ನ ತಾಯಂದಿರು ಇವತ್ತು ಬೆಳಗ್ಗೆ ಅವ್ರ ಮಕ್ಕಳು ಹೆಣ್ಮಕ್ಳು ಇವತ್ತು ಆಫೀಸ್ ಕೆಲ್ಸಕ್ಕೆ ಹೋದ್ರೆ, ದೇವಸ್ಥಾನಕ್ಕೆ ಹೋದ್ರೆ, ಇವತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು ಅಂತ ಹೋದ್ರೆ ವಾಪಸ್ ಸುರಕ್ಷಿತವಾಗಿ ನನ್ನ ಹೆಣ್ಮಕ್ಳು ಮನೆಗೆ ಬರ್ತಾರ? ಇದು ಯಕ್ಷ ಪ್ರಶ್ನೆ ಇತ್ತು ತಾಯಂದಿರು ಕಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಯಾದಗಿರಿನಲ್ಲಿ ಒಬ್ಬ ಹಿಂದೂ ಯುವಕನ ಬರ್ಬರ ಹತ್ಯೆ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ರಾಜ್ಯ ಸರ್ಕಾರ, ಚಕಾರ ಎತ್ತಿಲ್ಲ. ಇವತ್ತು ಒಟ್ಟಾರೆಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಲ್ಪಸಂಖ್ಯಾತ ತುಷ್ಟೀಕರಣ ಎಲ್ಲಿಗೆ ಬಂದ್ ನಿಂತಿದೆ ಅಂತ ಹೇಳಿದ್ರೆ, ಈ ರಾಜ್ಯದ ಒಂದು ದೇಹರ ಹೊತ್ತು ವಿಧಾನಸೌಧದ ಒಳಗಡೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ರು ಸಹ ಅವರನ್ನ ಒದ್ದು ಒಳಗಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇಂಥ ದರಿದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬಂದ್ಮೇಲೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ನಿಂತಿರ್ತಕ್ಕಂಥದ್ದು. ಗ್ಯಾರಂಟಿ ಅಂದ್ಕೊಂಡು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇವತ್ತು ನಾನು ಹೇಳ್ತೇನೆ ಗ್ಯಾರಂಟಿ ಬಗ್ಗೆ, ಎಲ್ಲಿಂದ ತಂದ್ಕೊಡ್ತಾರೆ ಸಿದ್ದರಾಮಯ್ಯ ಅವರು? ಗ್ಯಾರಂಟಿಯನ್ನು ಕೊಡಬೇಕು ಅಂತಿದ್ದಾರೆ, ಕೊಡ್ತಾ ಇದ್ದಾರೆ. ಇವತ್ತು 65,000 ಕೋಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೆ. ಎಲ್ಲಿಂದ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದ್ ಕಡೆ ಹೇಳ್ತಾರೆ ಹೆಣ್ಮಕ್ಳಿಗೆ ಉಚಿತ ಬಸ್ಸು ಅಂತ ಹೇಳ್ತಾರೆ, ಗಂಡು ಮಕ್ಳಿಗೆ ಇವತ್ತು 30% 40% ಬಸ್ಸಿನ ಟಿಕೆಟ್ ದರ ಇವತ್ತು ಜಾಸ್ತಿ ಆಗಿದೆ. ಹೆಣ್ಮಕ್ಳಿಗೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾರೆ, ಗಂಡು ಮಕ್ಳು 30% 40% ಬಸ್ಸಿನ ಟಿಕೆಟ್ಗೆ ಜಾಸ್ತಿ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರತಿ ಮನೆಗೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ. ಇಲ್ಲಿ ಅಂಗಡಿಗಳಿದ್ದಾವೆ, ವಿಚಾರಿಸಿ ನೋಡಿ. ಕಾಂಗ್ರೆಸ್ ಸರ್ಕಾರ ಬರೋಕ್ಕೂ ಮುಂಚೆ ಕರೆಂಟ್ ಬಿಲ್ ಎಷ್ಟು ಬರ್ತಾ ಇತ್ತು, ಈಗ ಎಷ್ಟು ಕರೆಂಟ್ ಬಿಲ್ ಬರ್ತದೆ ಕೇಳೋರಿಗೆ? ಕಾಂಗ್ರೆಸ್ ಸರ್ಕಾರ ಬರೋಕ್ಕೂ ಮುಂಚೆ ವಿದ್ಯುತ್ ಬಿಲ್ 3,000-4,000 ರೂಪಾಯಿ ಬರ್ತಾ ಇದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನು ಮನೆಗಳಿಗೆ ವಿದ್ಯುತ್ ಅಂತ ಹೇಳ್ತಾ ಇದ್ರೆ, ಎಲ್ಲ ವ್ಯಾಪಾರಿಗಳು 8,000 ರೂಪಾಯಿ 10,000 ರೂಪಾಯಿ ಬರ್ತಾ ಇದೆ. 3,000-4,000 ಬರ್ತಾ ಇರೋದು, 8,000-10,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇರ್ತಕ್ಕಂಥದ್ದು. ಯಾವತ್ತು ರೈತರ ಬಗ್ಗೆ ಇವತ್ತು ಮೊಸಳೆ ಕಣ್ಣಿಗಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಇವತ್ತು ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ
ಈ ನಾಡಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ತನ್ನ ಹೊಲಕ್ಕೆ ಟಿ ಸಿ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕೊಟ್ಟಿದ್ರೆ ಸಾಕಾಗ್ತಾಯಿತ್ತು. 25,000 ರೂಪಾಯಿ ನಮ್ಮ ರೈತ ಕಟ್ಟಿದ್ರೆ ಅಧಿಕಾರಿಗಳು ಬಂದು ಟಿ ಸಿ ಹಾಕಿ ಎಲೆಕ್ಟ್ರಿಕ್ ಪೋಲ್ ಹಾಕಿ ವೈರ್ ಎಲ್ದು ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು. ಆದ್ರೆ ರೈತರ ಬಗ್ಗೆ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹೊಸ ಏನ್ ಮಾಡಿದರೆ, 5 ತಿಂಗಳ ಹಿಂದೆ ಹೊಸ ಆದೇಶ ಮಾಡಿದ ರಾಜ್ಯ ಸರ್ಕಾರ ರೈತ ತನ್ನ ಹೊಲಕ್ಕೆ ಟಿ ಸಿ ಹಾಕ್ಬೇಕು ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಕಟ್ಟಬೇಕು, 2 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಸರ್ಕಾರ ಕಟ್ಟಬೇಕು, 50,000 ರೂಪಾಯಿ ಲಂಚ ಕಟ್ಟಬೇಕು. ಹೌದನ್ನೋದು ಅವ್ತಾನೆ 7 ಲಕ್ಷ ರೂಪಾಯಿ ಕಟ್ಟಬೇಕು ಇವತ್ತು. ಇದು ಒಂದು ರೈತ ವಿರೋಧಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ದಲಿತರ ಬಗ್ಗೆ ಮಾತಾಡ್ತಾರೆ, ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ದಲಿತರು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಅಭಿವೃದ್ಧಿಗೋಸ್ಕರ ಇವತ್ತು ಪ್ರತಿ ಸಲ ಬಜೆಟ್ ನಲ್ಲಿ 14,000 ಕೋಟಿ ತಿಳಿತಾ ಇದ್ರು. ಸಿದ್ದರಾಮಯ್ಯನವರು ದಲಿತರ ಬಗ್ಗೆ ಕಣ್ಣೀರಾಗ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇತ್ತು ಗ್ಯಾರಂಟಿಗೆ ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಮುಖ್ಯನ ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಬಂಧುಗಳ ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿನ ನೆಪ ಮಾಡಿಕೊಂಡು ಜನರ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅವ್ರ ಅಪ್ಪನ ಮನೆಯಿಂದ ದುಡ್ಡು ತರ್ತಾ ಇಲ್ಲ, ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಇವತ್ತು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ. ಒಂದು ಮಾತು ಹೇಳ್ತೇನೆ, ಸಿದ್ದೇಶ್ವರದು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರನ್ ಅವರು ಇವತ್ತು 1.5 ಲಕ್ಷಾಂತರದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಯಾವ್ದಾದ್ರು ಕಾರಣಕ್ಕೂ ನಿಮ್ಗೆ ಅನುಮಾನ ಬೇಡ. ಅದು ಒಂದು ಮಾತನ್ನು ಹೇಳ್ತೇನೆ, ಯಾವ್ದಾರ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ರೆ ಏನಾಗ್ತದೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು 40-45 ಗೆದ್ರೆ ಪುಣ್ಯ ಅವ್ರದು. ಅಧಿಕೃತ ವಿರೋಧ ಪಕ್ಷ ಆಗಿ ದೆಹಲಿಯಲ್ಲಿ ಕುತ್ಕೋಬೇಕು ಅಂತ ಹೇಳಿದ್ರು ಕೂಡ 45 ಸಂಸದರು ಬೇಕಾಗ್ತಾರೆ. ಅದು ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ 40-45 ಗೆಲ್ಲೋದು ಕಷ್ಟ ಇದೆ. ಅಂತ ಸಂದರ್ಭದಲ್ಲಿ ದಾವಣಗೆರೆಯಿಂದ ಕಾಂಗ್ರೆಸ್ ಪಕ್ಷ ಸಂಸದರು ಗೆದ್ರೆ ವಿರೋಧ ಪಕ್ಷದಲ್ಲಿ ಕೊನೆಯ ಸಾಲಿನಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೋಬೇಕಾಗ್ತದೆ. ಅವರು ಮಾತನಾಡೋದು ಕೇಳಿಸಲ್ಲ, ಅವ್ರ ಧ್ವನಿನೂ ಮುಟ್ಟೋದಿಲ್ಲ, ಅವರು ಕೂತ್ರ ಕ್ಷೇತ್ರದ ಅಭಿವೃದ್ಧಿನೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಗೆದ್ರೆ ಆಡಳಿತ ಪಕ್ಷದಲ್ಲಿ ಕುತ್ಕೊಳ್ತಾರೆ, ನರೇಂದ್ರ ಮೋದಿಜಿಯವರ ಪಕ್ಕ ಕುತ್ಕೊಳ್ತಾರೆ, ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸ ಮಾಡ್ತಾರೆ, ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ನಾನು ಸವಾಲಾಗ್ತೇನೆ, ಕಾಂಗ್ರೆಸ್ ಪಕ್ಷದ ಶಾಸಕರು ಉಸ್ತುವಾರಿ ಸಚಿವರೇನಿದ್ದಾರೆ, ಸವಾಲಾಗ್ತೇನೆ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ದಾವಣಗೆರೆ ಜಿಲ್ಲೆಗೆ ಎಷ್ಟು ಕೋಟಿ 1,000 ಕೋಟಿ ಅನುದಾನ ತಂದಿದ್ರು, ಅಭಿವೃದ್ಧಿ ಮಾಡಿದ್ರು. ನಿಮ್ಮ ಯೋಗ್ಯತೆಗೆ, ಕಾಂಗ್ರೆಸ್ ಪಕ್ಷ ಯೋಗ್ಯತೆಗೆ ಅದರ 50% ಹಣವನ್ನು ಮುಂದಿನ 3 ವರ್ಷಗಳಲ್ಲಿ ತಂದು ತೋರಿಸಲು ಅವರು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಈ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ನಾನು ಕೈಜೋಡಿಸಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು, ಇವತ್ತಾಗಲೇ ಮತದಾರರು ತೀರ್ಮಾನ ಮಾಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗಾಯತ್ರಿ ಸಿದ್ದೇಶ್ವರನ್ ಅವ್ರನ್ನ ಗೆಲ್ಲಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಅವ್ರು ಬಂದಾಗಿದೆ. ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ, ತನ್ನ ತಾಯಿಯನ್ನ, ತನ್ನ ಹೆಂಡತಿ, ತನ್ನ ಮಕ್ಕಳು ಎಲ್ಲವನ್ನ ಮರೆತು ಈ ದೇಶದ ಗಡಿಯನ್ನ ಕಾಯ್ತಾನೆ. ನಾವು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಏನ್ ಮಾಡ್ಬೇಕಾಗಿದ್ರೆ, ಮೋದಿ ಮತ್ತೊಮ್ಮೆ ಜೈ ಶ್ರೀರಾಮ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ಲೋಕಸಭಾ ಚುನಾವಣೆ 7ನೇ ತಾರೀಕು ಮತದಾನ, 7ನೇ ತಾರೀಕು ಮತದಾನ, ಬೆಳಗ್ಗೆ ಎದ್ದು ಮೊದಲೋಗಿ ನಿಮ್ಮ ಓಟ್ಗಳನ್ನು ಹಾಕ್ರಿ, ನಿಮ್ಮ ಮತವನ್ನು ಹಾಕಿ ಬೆಳಗ್ಗೆ 10-11 ಗಂಟೆ ಒಳಗೆ ನಿಮ್ಮ ಕುಟುಂಬದ ಸದಸ್ಯರು ಕರ್ಕೊಂಡ್ಬಂದು ಓಟ್ ಹಾಕ್ಸ್ಬೇಕು, ಅಕ್ಕಪಕ್ಕ ಮನೆಯವರು ಬಂಧು ಬಾಂಧವರು ಮತವನ್ನು ಹಾಕ್ಸ್ಬೇಕು. ನರೇಂದ್ರ ಮೋದಿಜಿಯವರ ಯೋಜನೆಗಳ ಫಲಾನುಭವಿಗಳೇನೋ ಇದ್ದಾರೆ, ಅವ್ರನ್ನ ಹುಡುಕಿ ಹುಡುಕಿ ಕರ್ಕೊಂಡು ಹೋಗಿ ಬಂದು ಅವ್ರನ್ನ ಕೂಡ ಮತದಾನ ಮಾಡಿಸ್ಬೇಕು. ಇದು ಮತದಾನ ಮಾಡ್ತಕ್ಕಂಥ ದಿನ ಇವತ್ತಿನಿಂದ ಮುಂದಿನ 12 ದಿನಗಳು 6ನೇ ತಾರೀಕು 7ನೇ ತಾರೀಕು ಮತದಾನ ಅಂತ ಹೇಳಿದ್ರೆ, ನಾವು 6ನೇ ತಾರೀಕು ತನಕ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಇಡೀ ದಿನ ಏನು ಶ್ರಮ ಹಾಕ್ಬೇಕಾಗಿಲ್ಲ. ಪ್ರತಿನಿತ್ಯ ನಮ್ಮ ನಮ್ಮ ಬೂತ್ಗಳಲ್ಲಿ ಯಾವ್ಯಾವ ಮತದಾರರಿದ್ದಾರೆ,
ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ, ಹೊಸ ಮತದಾರರಿದ್ದಾರೆ, ಮೊದಲ ಬಾರಿ ಮತದಾನ ಮಾಡ್ತಕ್ಕಂತ ಯುವಕ ಯುವತಿಯರಿದ್ದಾರೆ, ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಿದ್ದಾರೆ, ಇವತ್ತು ಬಿಜೆಪಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ವಲ್ಪ ಒಲವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ನಮ್ಮ ನಮ್ಮ ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ತೆರಳಿ ಬೆಳಗ್ಗೆ ಸಂಜೆ ಅವ್ರಿಗೆ ಕೈ ಜೋಡಿಸಿ, ನೀವು ಪಾಂಪ್ಲೆಟ್ ತಗೊಂಡು ಕಿಟಕಿನಲ್ಲೋ ಬಾಗಿಲು ಸಂದಿಲ್ಲಿ ಹಾಕಿ ಬಂದ್ರೆ ಆಗೋದಿಲ್ಲ, ಅವ್ರ ಮನೆ ಬಾಗಿಲಲ್ಲಿ ಕುತ್ಕೋಬೇಕು, ಜಗಳ ಮೇಲೆ ಕುತ್ಕೋಬೇಕು, ನಮ್ಮ ತಾಯಂದ್ರ ಅಡುಗೆ ಮನೆಯಲ್ಲಿ ಕುತ್ಕೋಬೇಕು. ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಇದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಅಲ್ಲ, ಮೋದಿಜಿಯವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಚುನಾವಣೆ, ಈ ದೇಶದ ಸುರಕ್ಷತೆ ದೇಶದ ಅಭಿವೃದ್ಧಿಗೋಸ್ಕರ ನಡೀತಾ ಇರ್ತಕ್ಕಂಥ ಚುನಾವಣೆ. ಅಡ್ರೆಸ್ ಇಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ, ನರೇಂದ್ರ ಮೋದಿಜಿ ಬಲಪಡಿಸ್ತಕ್ಕಂಥ ಬಿಜೆಪಿಗೆ ಓಟನ್ನು ಹಾಕಿ ಅಂತೇಳಿ ಅವರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಈಗಾಗಲೇ ಮಾಡ್ತಾ ಇದ್ದೀರಿ. ಇವತ್ತಿನಿಂದ ಇನ್ನೂ ಹೆಚ್ಚು ಸಮಯವನ್ನು ಕೊಟ್ಟು ಅವರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಬಂಧುಗಳೇ. ಹಾಗಾಗಿ ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರ, ದಾವಣಗೆರೆ ಲೋಕಸಭಾ ಕ್ಷೇತ್ರ ಇವತ್ತು ಗಾಯತ್ರಿ ಸಿದ್ದೇಶ್ವರ ಅವರಿಗೆಲ್ಲ ನೀವು ಮತವನ್ನು ಕೊಡ್ತಕ್ಕಂಥದ್ದು, ನೀವು ಕೊಡ್ತಕ್ಕಂಥ ಒಂದೊಂದು ಮತ ಇವತ್ತು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡ್ತಕ್ಕಂಥ ಮತ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಮತದಾರರು ಕೂಡ ಅದನ್ನ ಅರ್ಥ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ ತುಂಬಾ ಸಂತೋಷ ಆಗಿದೆ. 28ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ 1 ಗಂಟೆಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನೋಡಿ ನರೇಂದ್ರ ಮೋದಿಜಿಯವರು ನಮ್ಮ ದಾವಣಗೆರೆ ಜಿಲ್ಲೆ ಬಗ್ಗೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 5ನೇ ಬಾರಿಗೆ ಬರ್ತಾ ಇರ್ತಕ್ಕಂಥದ್ದು, 5ನೇ ಬಾರಿಗೆ ಬರ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಹೊಸ ಮತದಾರ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹೊಸ ಮತದಾರ ಹೈಸ್ಕೂಲ್ ಮೈದಾನ, ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಬರಬೇಕು ಅಂತೇಳಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಬರಬೇಕು. ಅದರಲ್ಲಿ ವಿಶೇಷವಾಗಿ ಹೊಸ ಮತದಾರರನ್ನ ಗುರ್ತು ಮಾಡಿ ಕರ್ಕೊಂಡ್ಬರ್ಬೇಕು. ನಮ್ಮ ತಾಯಂದ್ರು ಹಿಂದೆ ನಿಂತಿದ್ದರೆ ಹೆಚ್ಚು ಸಂಖ್ಯೆಯಲ್ಲಿ ತಾಯಂದ್ರನ್ನ ಕರ್ಕೊಂಡ್ಬರ್ಬೇಕು, ತಾಯಂದ್ರು ಬರಬೇಕು, ಯುವಕರು ಬರಬೇಕು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬರಬೇಕು. ಹಾಗಾಗಿ ತಾವು ದೊಡ್ಡ ಸಂಖ್ಯೆಯಲ್ಲಿ ಬಂದ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ, ಅವತ್ತು ಮಂಡ್ಯದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯಾತ ಎಲ್ಲರೂ ಕೂಡ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಹರೀಶ್ ಅಣ್ಣ ಅವ್ರದ್ದು ವೆಡ್ಡಿಂಗ್ ಆನರ್ಸರಿ ಮನೆ ಹುಟ್ಟು ಕರೆದಿದ್ರಿ, ಅವ್ರ ಮನೆಗೆ ಹೋಗೋದು ಕಡಿಮೆ ಅಂತ ಹಂಗಾಗಿ ಇವತ್ತು ವೆಡ್ಡಿಂಗ್ ಆನರ್ಸರಿ ಅಂತೇಳಿ ಮರ್ತೋ ಬಿಟ್ಟಿದ್ದಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತುಂಬಾ ಸಂತೋಷ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮದಲ್ಲಿ ಎದುರುಗಡೆ ಹೇಳ್ತೀನಿ, ಒಂದು ತಿಂಗಳಿಂದ ದಾವಣಗೆರೆ ಗೆಲ್ತದೆ ಬಿಜೆಪಿ ಅಂತೇಳಿ ಯಾರು ನಂಬ್ತಿರಲಿಲ್ಲ. ಇವತ್ತು ಮಾಧ್ಯಮದಲ್ಲೇ ಬೆಂಗಳೂರಲ್ಲಿ ಮಾತಾಡ್ತಾರೆ. ಬಿಜೆಪಿ ಎಲ್ಲ ಮುಖಂಡರುಗಳು ತಮ್ಮ ಎಲ್ಲ ಸಮಸ್ಯೆಗಳನ್ನ ಬದುಗಿಟ್ಟು, ಏನೇ ನೋವುಗಳಿದ್ರು ಎಲ್ಲವನ್ನು ಕೂಡ ಬದುಗಿಟ್ಟು, ನಾವು ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅಲ್ಲ, ನರೇಂದ್ರ ಮೋದಿಜಿಯವರ ಅಭ್ಯರ್ಥಿ, ಆ ಭಾವನೆ ಹಿಡ್ಕೊಂಡು ನಾವು ಒಟ್ಟಾಗಿ ಒಂದ ಕೆಲಸ ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟಿದ್ರು. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಹೋಗ್ತಾ ಇದೆ, ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ. ಇದರ ಪರಿಣಾಮ ಇವತ್ತು ದೊಡ್ಡ ಒಂದು ಐತಿಹಾಸಿಕ ಗೆಲುವು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಗ್ತದೆ, ಗಾಯತ್ರಿ ಸಿದ್ದೇಶ್ವರನಿಗೆ ಆಗ್ತದೆ. ಎಲ್ಲರೂ ಕೂಡ ವಿಶ್ವಾಸ ಇಟ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ಸಲ ಮಾತಾಡಿಸ್ತಾರೆ. ಬಲೋ ಭಾರತ್ ಮತ ಹಾಕಿ, ಬಲೋ ಭಾರತ್ ಮತ ಹಾಕಿ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ. ಎರಡು ಮುಷ್ಟುಗಳನ್ನು ಕಟ್ಟಿ ಜಯಕರ ಹಾಕೋ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜಯ ಜೈ ಶ್ರೀರಾಮ್, ಬಲೋ ಭಾರತ್ ಮತ ಹಾಕಿ. ನಮಸ್ಕಾರ.